ಮತ್ತೆ ಮತ್ತೆ ಮೋದಿ ಅವರು ಬರ್ತಾ ಇದ್ದಾರೆ, ಮೇಲಿಂದ ಮೇಲೆ ಬರ್ತಾ ಇರೋದು. ಒಂದ್ ರೀತಿ ಕಾರ್ಪೊರೇಷನ್ ಎಲೆಕ್ಷನ್ ಲೆವೆಲ್ ಗೆ ಮೋದಿ ಅಂತ ಪ್ರಧಾನಿ ಮೋದಿ ಅವರು ಪ್ರವಾಹ ಬಂದಾಗ ಬರಲಿಲ್ಲ, ಬಂದಿದ್ರ ಕೊರೋನಾ ರೋಗ ಬಂದಾಗ ಬಂದಿದ್ರ ಜನ ಆಕ್ಸಿಜನ್ ಇಲ್ಲದೆ ಸಾಯ್ತಾ ಇದ್ರು, ನಮ್ಮಲ್ಲಿ ಆಕ್ಸಿಜನ್ ಕಿತ್ತು ಬೇರೆ ಕಡೆ ಕೊಡಕ್ ಮಾಡ್ತಾ ಇದ್ರು. ಅದೇನೋ ಸೋ ಕೋರ್ಟ್ನವರು ನಮ್ಮ ಪರವಾಗಿ ಬಂದದ್ರಿಂದ ಉಳಿತು ಆಕ್ಸಿಜನ್, ಅಲ್ಲದೆ ಹೋಯ್ತಿತ್ತು ಕಿತ್ಕೊ ಹೋಗ್ತಿತ್ತು, ಜನ ಸತ್ತೋದ್ರು ಆಕ್ಸಿಜನ್ ಇಲ್ಲದೆ. ಆಗ ಬರಲಿಲ್ಲ, ಮೂರು ಸಾರಿ ಪ್ರವಾಹ ಬಂತು ಆಗ ಬರಲಿಲ್ಲ, ಈಗ ಚುನಾವಣೆಗೋಸ್ಕರ ಬರ್ತಾ ಇದ್ದಾರೆ. ಇದು ಗೊತ್ತಾಗಲ್ಲ ಜನಗಳಿಗೆ ಭೀತಿ ಇಲ್ಲ ಅನ್ನೋ ಒಂದು ಗಂಭೀರತೆಯನ್ನೇ ಮರೆತು ಬಿಟ್ರ. ಏನು ಯಾರು ಮೋದಿ ಅವರು ಮೇಲಿನ ಮೇಲೆ ರಾಜ್ಯಕ್ಕೆ ಬರ್ತಾ ಇರೋದು ಇದನ್ನೆಲ್ಲ ನೋಡಿದ್ರೆ ಏನು ಈಗ ಹಿರಿಯ ರಾಜಕಾರಣಿ ಅವರು ಚುನಾವಣೆ ಗೆಲ್ಲಬೇಕು ಅನ್ನೋದು ಒಂದೇ ಒಂದು ಅವರು, ಅದು ಬಿಟ್ಟರೆ ಜನಗಳ ಅಭಿವೃದ್ಧಿ ಮಾಡ್ತಕ್ಕಂಥ ಬಗ್ಗೆ ಯೋಚನೆ ಮಾಡಲ್ಲ. ಈಗ ನಿರುದ್ಯೋಗದ ಬಗ್ಗೆ ಯೋಚನೆ ಮಾಡ್ತಾರ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಯೋಚನೆ ಮಾಡ್ತಾರ ಇಲ್ಲ, ರೈತರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾರ ಇಲ್ಲ, ಅದಾನಿ ಬಗ್ಗೆ ತುಟಿ ಬಿಟ್ಟು ಯಾವತ್ತೂ ಮಾತಾಡ.